ಸಮರ್ಪಣೆ ರಾಮಮೂರ್ತಿ ಅವರಿಗೆ ಹಾಗೂ ರಾಮ್ಕುಮಾರ್ ಅವರಿಗೆ. ಶ್ರೀನಿವಾಸ್ ಅವರ ಒಂದು ಟಚ್ ಅದಲ್ಲಿ ಕಾಣಿಸುತ್ತೆ. ಯಶಸ್ವಿ ಆಗಲಿ ಅಂತ ಮನಸಾರ ಹಾರೈಸ್ತೀನಿ. ಜೊತೆಗೆ ನಿರ್ಮಾಪಕರು ಚಿತ್ರ ತೆಗೆಯದೇ ಒಂದು ದೊಡ್ಡ ವಿಷಯ ಅಂತದ್ರಲ್ಲಿ ತೆಲುಗಿನವರಾಗಿ ಕನ್ನಡದ ಮೇಲೆ ಅಭಿಮಾನ ಇಟ್ಕೊಂಡು ಇಲ್ಲಿ ಬಂದು ಈ ಸಿನಿಮಾ ತೆಗಿತಿರೋದಕ್ಕೆ ಮನಸಾರ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಂಥ ನಿರ್ಮಾಪಕರನ್ನ ನಿರ್ದೇಶಕರಾಗಲಿ ಮತ್ತವರ ಎಲ್ಲರೂ ಆಗಲಿ ತಂಡದವರು ಉಳಿಸ್ಕೊಳ್ಳೋ ಪ್ರಯತ್ನ ಮೊದಲು ನಾವು ಪಡಬೇಕು. ಇಂಥ ನಿರ್ಮಾಪಕರು ಕನ್ನಡ ಚಿತ್ರರಂಗಕ್ಕಾಗಲಿ ಹಲವಾರು ಚಿತ್ರರಂಗಕ್ಕಾಗಲಿ ಬಂದಾಗಲೇ ಹಲವಾರು ತಂತ್ರಜ್ಞರಿಗೆ ಕಲಾವಿದರಿಗೆ ಕೆಲಸ ಸಿಗೋಕ್ಕೆ ಸಾಧ್ಯ. ಒಂದು ಸಿನಿಮಾ ಅಂತಲ್ಲ, ಅವರು ಇನ್ನಷ್ಟು ಹಲವಾರು ಸಿನಿಮಾಗಳನ್ನು ಮಾಡಲಿ ಅಂತ ನಾನು ಹಾರೈಸ್ತಾ, ಮುಖ್ಯವಾಗಿ ಇವತ್ತು ನಾನು ಬಂದಿದ್ದು ನಮ್ಮ ಸಾಯಿ ಪ್ರಕಾಶ್ ಅವರ ಅಭಿಮಾನ ವಿಶ್ವಾಸ ಪ್ರೀತಿ ಎಲ್ಲ ಮೀರಿ ಸ್ನೇಹವೇ ಪ್ರೀತಿ ಹಾಗೂ ಬಹಳ ವರ್ಷಗಳ ನಂತರ ರಾಮಮೂರ್ತಿ ಸಾಹೇಬರನ್ನ ಭೇಟಿ ಮಾಡೋ ಒಂದು ಅವಕಾಶ ಇವತ್ತು ನಂಗೆ ಸಿಕ್ತು. ಸುಮಾರು 30 ವರ್ಷದಿಂದ ಪರಿಚಯ. ಕನ್ನಡ ಚಿತ್ರರಂಗ ಜೊತೆಗೆ ನಿಕಟವಾದ ಒಂದು ಸಂಬಂಧ ಇವತ್ತವರೆಗೂ ಹಾಗೆ ಉಳಿಸ್ಕೊಂಡು ಬಂದಿದ್ದಾರೆ. ಅವರು ಒಬ್ಬರೇ ಒಬ್ರು ರಾಮಮೂರ್ತಿ ಅವರು, ರಾಜ್ಕುಮಾರ್ ಅವರು, ಭರತಮ್ಮನವರು ಆ ಒಂದು ಕಾಲಿಂದ ಹಿಡಿದು ಇವತ್ತವರೆಗೂ ಸಾಯಿ ಪ್ರಕಾಶ್ ಅವರು ಇದೇ ತರ ಒಂದು ಕೊಂಡಿ ಇದ್ದ ಹಾಗೆ. ಅವರು ಬರೀ ಚಿತ್ರರಂಗದವ್ರ ಜೊತೆ ಅಲ್ಲ, ಕರ್ನಾಟಕದ ಎಲ್ಲ ವಿವಿಧ ವಿಭಾಗಗಳಲ್ಲಿ ಪ್ರಸಿದ್ಧ ವ್ಯಕ್ತಿಗಳ ಉನ್ನತ ಮಟ್ಟದಲ್ಲಿರೋರು ಎಲ್ಲರ ಒಂದು ಸಂಪರ್ಕ, ಒಂದು ಸ್ನೇಹ ಹಲವಾರು ವರ್ಷಗಳಿಂದ ಹಾಗೆ ಉಳಿಸ್ಕೊಂಡು ಬಂದಿರೋದು. ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ, ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡೋದೇ ಮುಖ್ಯ. ಅದಕ್ಕೆ ಸಾಯಿ ಪ್ರಕಾಶ್ ಅವರು ಬಹಳ ದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಷ್ಟೋ ಕಾರ್ಯಕ್ರಮಗಳು ನಾನು ಹೋಗೋದೇ ಇಲ್ಲ, ಆದರೆ ಅವ್ರು ಕರೀತಾರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬಂದೇ ಬರ್ತೀನಿ. ಹಾಗಾಗಿ ಇವತ್ತೆಲ್ಲ ಈ ಒಂದು ಉತ್ತಮ ಒಂದು ಟೀಸರ್ ನೋಡಿದ್ದೀವಿ. ಚಿತ್ರ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ಉತ್ಪ್ರೇಕ್ಷೆ ಆಗತ್ತೆ. ಹೊಸತನಾಗಿದೆ, ಹೊಸ ಕಲಾವಿದರ ಮಾಡಿದರೆ ಅವರ ಭಾವನೆಗಳು ಮನ್ಸು ಮುಟ್ತಾ ಇವೆ. ಈ ಒಂದು 4-5 ತುಣುಕುಗಳು ನೋಡಿದಾಗ ವಿಷಯ ಇದೆ, ಗಂಭೀರವಾದ ವಿಷಯನೂ ಇದೆ, ಸ್ವಾರಸ್ಯಕರವಾದ ವಿಷಯನೂ ಇದೆ. ಪ್ರೀತಿ ಸ್ನೇಹ ಎರಡೂ ತುಂಬಿ ತುಳುಕಾಡ್ತಿದೆ ಅಂತ ಹೇಳಿ ಆಕ್ಷನ್ನು ಕೂಡ ಇಟ್ಟಿದ್ದಾರೆ. ಕೊನೆಗೆ ಇನ್ನೊಂದ್ಸತಿ ನಾನು ಹೇಳ್ತೀನಿ, ಐ ಲೈಕ್ ದ ಟಚ್. ಆ ಟೈಟಲ್ ಟರ್ನ್ ಆಗತ್ತೆ, ಅದರಲ್ಲಿ ಒಂದು ಪುಂಗಿ ಸೌಂಡ್ ಕೊಟ್ಟಿದ್ದಾರೆ, ಅದರಲ್ಲೇ ಗೊತ್ತಾಗ್ತದೆ ಸ್ವಲ್ಪ ಏನೋ ಸಸ್ಪೆನ್ಸು ಇದೆ ಚಿತ್ರದಲ್ಲಿ ಅಂತ. ಯಶಸ್ವಿಯಾಗಲಿ, ನಮಸ್ಕಾರ.